ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ಇವತ್ತು ಗುರುವಾರ ಬೆಳಿಗ್ಗೆ ಬೆಳಗಿನ ತಿಂಡಿಗೆ ಪೂರಿ ಹಾಗೆ ಕಡಲೆಕಾಳಿನಿಂದ ಕರಿ ಥರ ಮಾಡಿಕೊಂಡಿದ್ದೆ ಹಾಗೆ ತುಂಬ ಜನ ಕೇಳ್ತಾ ಇದ್ದಿದ್ದು ನಿಮ್ಮ ಕೇರ್ ರೊಟ್ಟಿನ್ ಬಗ್ಗೆ ತೋರಿಸಿ ಅಂತ ಅಂದರೆ ಕೂದಲಿಗೆ ಯಾವ ಶ್ಯಾಂಪು ಹಾಕ್ತೀರಾ ಹಾಗೆ ಯಾವ ಎಣ್ಣೆನ ಹಚ್ತೀರಾ ಅಂತ ಇವತ್ತು ಅದನ್ನು ಕೂಡ ಶೇರ್ ಇದ್ದೀನಿ ಅಂದರೆ ನನ್ನ ಹೇರ್ ಕೇರ್ ರೊಟ್ಟಿನ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ತ್ರೀ ಫೋರ್ ಡೇಸಿಂದ ಯಾಕೋ ನೆಗಡಿ ಥರ ಆಗೋಗಿತ್ತು ಇವತ್ತು ಸ್ವಲ್ಪ ಗಂಟ್ಲು ಕಟ್ಕೊಂಡಂಗೂ ಆಗ್ಬಿಟ್ಟಿದೆ ಸ್ವಲ್ಪ ವಾಯ್ಸ್ ಚೇಂಜ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಾಗ್ತಾ ಇದೆ ನನ್ನ ವಾಯ್ಸ್ ಚೇಂಜ್ ಆಗಿದೆ ಅಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಒಂದು ಸಿಂಪಲ್ ಆಗಿರೋ ರಂಗೋಲಿನ ಶೇರ್ ಮಾಡ್ತಾ ಇದ್ದೀನಿ ಈ ಥರ ಬಾರ್ಡರ್ ರಂಗೋಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವಾಗಲೇ ರಂಗೋಲಿ ಹಾಕಿ ಎಂದಾಗ್ಲೂ ಕೂಡ ಇದೇ ರೀತಿ ಬಾರ್ಡರ್ನ ಹಾಕ್ತಿದ್ವಿ ಒಂಥರ ಚೆನ್ನಾಗಿರತ್ತೆ ಅಂತ ಹಾಗೇ ಇವತ್ತು ಒಂದು ಸಿಂಪಲ್ ಆಗಿರೋ ರಂಗೋಲಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಯಾವುದೇ ಥರ ಚುಕ್ಕಿನ ಹಾಕ್ತೇನೆ ಈ ರೀತಿ ಬಿಟ್ಕೊಳ್ಳೋದು ಅಂದರೆ ನಾರ್ಮಲ್ ಎಳೆಗಳನ್ನ ಹಾಕಿ ಬಿಟ್ಕೊಳ್ಳೋದು ತುಂಬಾ ಸಿಂಪಲ್ ಆಗಿರುತ್ತೆ ನೋಡೋದಕ್ಕೆ ಎಲಿಗಂಟಾಗಿ ಕಾಣಿಸುತ್ತೆ ತುಂಬ ಕ್ಯೂಟಾಗಿ ಕೂಡ ಇರುತ್ತೆ ಅಂತ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಬೆಳಗಿನ ತಿಂಡಿಗೆ ಕಡಲೆಕಾಳಿನ ಕರಿ ಮಾಡ್ಕೊಳ್ಳೋದಿಕ್ಕೆ ನೆನ್ನೆ ರಾತ್ರಿ ನೆನೆ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ ನಂತರ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕರಿ ಮಾಡ್ಕೊಳ್ಳೋದಕ್ಕೆ ಟೊಮೆಟೊ ಈರುಳ್ಳಿ ಎಲ್ಲ ಬೇಕಾಗುತ್ತೆ ನಾನು ಇದಕ್ಕೆ ರುಬ್ಬಿ ಸೇರಿಸ್ಕೊತಾ ಇದ್ದೀನಿ ಅಂದರೆ ಹಸಿಯಾಗಿ ರುಬ್ಬಿ ಸೇರಿಸ್ಕೊತಾ ಇಲ್ಲ ಎಲ್ಲನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದ ನಂತರ ರುಬ್ಬಿ ಸೇರಿಸ್ಕೊತೀನಿ ಕಡಲೆಕಾಳಿನ ಕರಿನ ಈ ರೀತಿ ಕೂಡ ಮಾಡ್ಕೋಬೋದು ಇಲ್ಲ ಎಕ್ಸ್ಟ್ರಾ ತೆಂಗಿನಕಾಯಿ ಕಡಲೆ ಎಲ್ಲನ ಹಾಕಿ ಹುಳಿ ಮಾಡ್ಕೋತೀವಲ್ವ ಆ ರೀತಿ ಕೂಡ ಮಾಡ್ಕೋತೀವಿ ಗೊಜ್ಜು ತರ ಇವಾಗ ಈ ಕಡಲೆ ಕರಿ ಮಾಡ್ಕೊಳ್ಳೋದಿಕ್ಕೆ ಟೊಮೆಟೊ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿ ಇಷ್ಟನ್ನು ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕಾದ ನಂತರ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಏಲಕ್ಕಿ ಇದ್ದರೆ ಸೇರಿಸ್ಕೊಳ್ಳಿ ಅದ್ರ ಫ್ಲೇವರ್ ನಮಗೆ ಎಕ್ಸ್ಟ್ರಾ ಅನಿಸುತ್ತೆ ಸೊ ಹಾಗಾಗಿ ಸೇರಿಸ್ಕೊಂಡಿಲ್ಲ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ನಂತರ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದೇನೋ ಒಂದೆರಡರಿಂದ ಮೂರ್ ನಿಮಿಷ ಫ್ರೈ ಮಾಡ್ಕೊಂಡು ಇದನ್ನ ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಡಬೇಕು ಇದು ಕೂಲ್ ಆಗೋಷ್ಟರಲ್ಲಿ ಪೂರಿ ಹಿಟ್ಟುಕೂ ಕೂಡ ಕಲಿಸ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ಹಾಗೆ ಇದಕ್ಕೆ ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಎರಡು ಹಸಿಮೆಣಸಿನಕಾಯಿನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇವಾಗ ಪೂರಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಗೋಧಿ ಹಿಟ್ಟಿನಿಂದಲೇ ಪೂರಿನ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಗೋಧಿ ಹಿಟ್ಟನ್ನೇ ಸೇರಿಸ್ಕೊಂಡಿದ್ದೀನಿ ಕೆಲವೊಂದು ಸಾರಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡನ್ನೂ ಸೇರಿಸ್ಕೊಂಡು ಮಾಡ್ಕೋತೀನಿ ಕೆಲವೊಂದು ಸಾರಿ ಬರೀ ರೀತಿ ಗೋಧಿ ಹಿಟ್ಟಲ್ಲೇ ಮಾಡ್ಕೋತೀನಿ ಇದಕ್ಕೆ ಸ್ವಲ್ಪ ಸಣ್ಣ ರವೆ ಒಂದರಿಂದ ಎರಡು ಸ್ಪೂನಷ್ಟು ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಿಮಗೆ ಒಳ್ಳೆಯ ಕಲರ್ ಬರಬೇಕು ಅಂದರೆ ಸಕ್ಕರೆನ ಸೇರಿಸ್ಕೊಂಡ್ರೆ ಪೂರಿ ಫ್ರೈ ಆದಾಗ ಕೆಂಪು ಕಲರ್ ಬರುತ್ತೆ ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಚೇಂಜ್ ಆಗುತ್ತೆ ಆ ಥರ ಬೇಕು ಅಂದರೆ ಸಕ್ಕರೆನ ಹಾಕ್ಕೋಬೋದು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಅದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ನಾದಿ ಇದ್ರ ಮೇಲೆ ಎಣ್ಣೆನ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊತೀನಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಮಸಾಲೆಗೆ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ವಲ್ವ ಅದು ಕೂಡ ಕೂಲಾಗಿರುತ್ತೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ಹಂತದಲ್ಲೇ ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿಗಳನ್ನೆಲ್ಲ ಸೇರಿಸ್ಕೊಂಡು ರುಬ್ಕೊಂಬಿಡ್ತೀನಿ ಆವಾಗ ತುಂಬ ಈಸಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಇವಾಗ ಫ್ರೈ ಮಾಡಿಟ್ಕೊಂಡಿರೋಂಥದ್ದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೇನೆ ಇವಾಗ ಅಷ್ಟು ಅರಿಶಿನ ಪುಡಿ ಟೊಮೆಟೊ ಎಲ್ಲ ಹಾಕ್ಕೊಂಡಿರೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ನೋಡಿಕೊಂಡು ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ ನಂತರ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿನ ಒಗ್ಗರಣೆ ಹಾಕಿ ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಳೋದ್ರಿಂದ ಖಾರ ಅದರಲ್ಲೂ ಕೂಡ ಬಿಡುತ್ತೆ ಈ ಹಂತದಲ್ಲಿ ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ ನಂತರ ಅಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಆಮ್ಚೂರು ಪೌಡರ್ನ ಹಾಕಿ ಚೂರು ಮಾತ್ರ ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ ಕುಕ್ಕರ್ಗೆ ಎಣ್ಣೆ ಕಾದಾದ ನಂತರ ಜೀರಿಗೆ ಪುಲಾವ್ ಎಲೆ ಹಸಿಮೆಣಸಿನ್ಕಾಯಿ ಕರಿಬೇವನ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ನಂತರ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕು ವಾಸನೆ ಎಲ್ಲ ಹೋಗಿರಬೇಕು ಅಂದರೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿರ್ತೀವಿ ಆದ್ರೂ ಕೂಡ ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ನಂತರ ಇದಕ್ಕೆ ನೆನ್ಸಿಟ್ಕೊಂಡಿರೋಂಥ ಕಡಲೆಕಾಳು ಇದನ್ನು ಸೆಪ್ರೇಟಾಗಿ ಕೂಗಿಸ್ಕೊಂಡು ಅಂದರೆ ಬೇಯಿಸ್ಕೊಂಡೇನು ಸೇರಿಸ್ಕೊಂಡಿಲ್ಲ ಡೈರೆಕ್ಟಾಗಿ ನೆನೆಸಿಟ್ಕೊಂಡಿರುವಂತಹ ಕಡಲೆಕಾಳನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕಿ ಒಂದು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಐದರಿಂದ ಆರು ವಿಷಲಷ್ಟು ಕುಗ್ಸ್ಕೊಂಡ್ರೆ ಕಡಲೆಕಾಳಿನ ಕರಿ ರೆಡಿಯಾಗಿರತ್ತೆ ಸ್ವಲ್ಪ ಸಾಂಬಾರು ಥರನೇ ಇರಲಿ ಅಂತ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಂಡಿದ್ದೀನಿ ಗಟ್ಟಿ ಬೇಕು ಅಂತ ಅಂದ್ಕೊಂಡಾಗ ಸ್ವಲ್ಪ ಕಡಲೆಕಾಳನ್ನು ಮಸಾಲೆನ ರುಬ್ಕೊತೀವಲ್ವ ಆ ಹಂತದಲ್ಲಿ ಸ್ವಲ್ಪ ಕಡಲೆಕಾಳನ್ನು ಹಾಕಿ ರುಬ್ಕೊಂಡು ಸೇರಿಸ್ಕೊಂಡ್ರೆ ಕಡಲೆಕಾಳಿನ ಕರಿ ಗಟ್ಟಿಯಾಗಿಯೂ ಕೂಡ ಬರುತ್ತೆ ಹಾಗೆ ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಅಷ್ಟರಲ್ಲಿ ಪೂರಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿತ್ತು ಅದನ್ನು ಸಾರಿ ಚೆನ್ನಾಗಿ ನಾದ್ಕೊಂಡು ಪೂರಿನ ಲಟ್ಟಿಸ್ಕೊಳ್ಳೋದು ಅಷ್ಟೇ ಸೈಡಲ್ಲಿ ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಎಣ್ಣೆನೂ ಕೂಡ ಹಾಕಿ ಅದನ್ನು ಕಾಯೋದಕ್ಕೆ ಇಟ್ಕೋತೀನಿ ಅದು ಕಾಯೋ ಅಷ್ಟರಲ್ಲಿ ಇಲ್ಲಿ ಪೂರಿನೂ ಕೂಡ ಲಟ್ಟಿಸ್ಕೋಬೋದು ನಾನು ಪೂರಿ ಲಟ್ಟಿಸೋವಾಗ ಒಣಗೋಧಿ ಹಿಟ್ಟನ್ನು ಬಳಸ್ಕೊಳ್ಳೋದಿಲ್ಲ ಈ ರೀತಿ ಎಣ್ಣೆನ ಬಳಸ್ಕೊಂಡು ಲಟ್ಟಿಸ್ಕೋತೀನಿ ಆವಾಗ ಎಣ್ಣೆ ಸ್ವಲ್ಪನೂ ಕೂಡ ಗಲೀಜಾಗೋದಿಲ್ಲ ಒಣ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಂಡಾಗ ಒಣ ಹಿಟ್ಟು ಪೂರಿಗೆ ಅಂತ್ಕೊಂಡಿರುತ್ತಲ್ವ ಎಣ್ಣೆಯಲ್ಲಿ ಹಾಕಿದಾಗ ಅದರಲ್ಲಿರುವಂಥ ಒಣ ಹಿಟ್ಟು ಸ್ವಲ್ಪ ಜಾಸ್ತಿ ಇದ್ದಾಗ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಪಾತ್ರೆ ತಳಭಾಗದಲ್ಲಿ ಬಂದು ಕೂತ್ಕೊಂಡಿರತ್ತೆ ಅಂದರೆ ಸ್ವಲ್ಪ ಬ್ರೌನಿಷ್ ಆಗಿ ಆಗಿಬಿಟ್ಟಿರುತ್ತೆ ಹಾಗೆ ಎಣ್ಣೆ ಕಲರ್ ಕೂಡ ಚೇಂಜ್ ಆಗಿರುತ್ತೆ ಈ ರೀತಿ ಎಣ್ಣೆನ ಹಾಕಿ ಲಟ್ಟಿಸ್ಕೊಳ್ಳೋದ್ರಿಂದ ಎಣ್ಣೆನೂ ಕೂಡ ಆಗೋದಿಲ್ಲ ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಸೊ ಹಾಗಾಗಿ ಇದೇ ರೀತಿಯೇ ಪೂರಿನ ಎಣ್ಣೆಯಲ್ಲಿ ಲಟ್ಸಿ ಬೇಯಿಸ್ಕೋತೀನಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ಹೊಗೆ ಬರೋ ತನಕ ಆನಂತರ ಲಟ್ಸಿರೋ ಪೂರಿನ ಹಾಕಿ ಈ ರೀತಿ ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಹಾಗೆಯೇ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಎಣ್ಣೆಯಲ್ಲಿ ಬಿಟ್ಟರೆ ಅದು ಕ್ರಿಸ್ಪಿಯಾಗಿ ಆಗಿರುತ್ತೆ ಸಾಫ್ಟಾಗಿ ಬೇಕು ಅಂತ ಅಂದರೆ ಇದನ್ನು ಎರಡು ಸೈಡು ರೀತಿ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ಪೂರಿ ತುಂಬಾ ಆಗಿ ಇರುತ್ತೆ ಇದೇ ರೀತಿ ಎಲ್ಲ ಪೂರಿಗಳನ್ನೂ ಲಟ್ಟಿಸ್ಕೊಂಡು ಬೇಯಿಸ್ಕೊಂಬಿಡ್ತೀನಿ ಹಾಗೆ ಸ್ವಲ್ಪ ಪೂರಿ ಹಿಟ್ಟು ಕೂಡ ಮಿಕ್ಕೊಂಡಿತ್ತು ಅದನ್ನು ಹಾಗೆಯೇ ಒಂದು ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡಿರ್ತೀನಿ ಮಧ್ಯಾಹ್ನಕ್ಕೆ ಇಲ್ಲಾಂದರೆ ಸಾಯಂಕಾಲಕ್ಕೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅಂದರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಲಂಚ್ ಪ್ಲ್ಯಾನ್ ಆಗಿತ್ತು ಸೊ ಹಾಗಾಗಿ ಲಂಚಿಗೆ ಹೊರಗಡೆ ಹೋಗಿದ್ವಿ ಮಧ್ಯಾಹ್ನ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಅದಕ್ಕೆ ಸಾಯಂಕಾಲವೇ ಮಾಡ್ಕೊಳ್ಳೋಣ ಚಪಾತಿನ ಲಟ್ಟಿಸ್ಕೊಂಡು ಅಂತ ಫ್ರಿಜ್ನಲ್ಲಿ ಒಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ ಈ ರೀತಿ ಚಪಾತಿ ಹಿಟ್ಟನ್ನೇ ಬಳಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಚಪಾತಿ ಬೇಕಾದವ್ರಿಗೆ ಚಪಾತಿ ಕೂಡ ಮಾಡ್ಕೊಡ್ಬೋದು ಪೂರಿ ಬೇಕಾದವ್ರಿಗೆ ಪೂರಿ ಕೂಡ ಮಾಡ್ಕೊಡ್ಬೋದು ಅದಕ್ಕೋಸ್ಕರ ಇದೇ ರೀತಿ ಹಿಟ್ಟನ್ನು ಕಲಿಸ್ಕೊಂಡಿರ್ತೀನಿ ಹಾಗೆ ಅದೇ ರೀತಿ ಎಲ್ಲವನ್ನು ಕೂಡ ಲಟ್ಟಿಸಿ ಬೇಯಿಸ್ಕೊತಾ ಇದ್ದೀನಿ ನಾನು ಒಂದೇ ಸಾರಿ ಪೂರಿನ ಲಟ್ಸಿ ಬೇಯಿಸ್ಕೊಳ್ಳಲ್ಲ ಒನ್ ಬೈ ಒನ್ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ಬೇಯಿಸ್ಕೊತೀನಿ ಆವಾಗ ತುಂಬ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಚಪಾತಿನೂ ಅಷ್ಟೇ ಒನ್ ಬೈ ಒನ್ ಲಟ್ಟಿಸ್ಕೊಂಡೇ ಬೇಯಿಸ್ಕೊಳ್ಳೋದು ಸಾರಿ ಟೈಮ್ ಇಲ್ಲ ಅಂದಾಗ ಮಾತ್ರ ಎಲ್ಲವನ್ನು ಕೂಡ ಲಟ್ಟಿಸಿ ಯಾರಾದರೂ ಬೇರೆಯವ್ರ ಅವ್ರಿಗೆ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋದು ಅಷ್ಟರಲ್ಲಿ ಇಲ್ಲಿ ಕಡಲೆಕಾಳಿನ ಕರಿ ಕೂಡ ರೆಡಿಯಾಗಿತ್ತು ನಮಗೆ ಈ ರೀತಿ ಸ್ವಲ್ಪ ನೀರು ಥರ ಇದ್ರೇ ಇಷ್ಟ ಆಗುತ್ತೆ ಈ ಕಡಲೆಕಾಳಿನ ಕರಿ ಅದಕ್ಕೋಸ್ಕರ ಈ ರೀತಿ ನೀರು ಥರನೇ ಮಾಡಿಟ್ಕೊಂಡಿದ್ದೀನಿ ಇವಾಗ ಬಿಸಿ ಬಿಸಿ ಆಗಿರುವಂಥ ಪೂರಿ ಕೂಡ ರೆಡಿಯಾಗಿತ್ತು ಕಡಲೆಕಾಳಿನ ಕರಿ ಕೂಡ ರೆಡಿಯಾಗಿತ್ತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡಿಕೊಂಡೆ ಇದಕ್ಕೆ ಸ್ವಲ್ಪ ಸೈಡ್ಗೆ ಹಸಿ ಈರುಳ್ಳಿನ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ರೆಡಿ ಆಗ್ತಾ ಇದ್ವಿ ಹೇರ್ ಕೇರ್ ರೊಟೀನ್ ಬಗ್ಗೆ ತಿಳಿಸಿ ಅಂತ ತುಂಬ ಜನ ಕೇಳಿದ್ವಿ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ನನ್ನ ಕೂದಲು ಹೆಂಗಿತ್ತು ಇವಾಗ ಹೆಂಗಾಗಿದೆ ಅಂತ ನನ್ನ ಕೂದಲು ಮೊದಲಿಂದಾನು ತುಂಬಾ ಚೆನ್ನಾಗಿತ್ತು ಅಂದರೆ ಉದ್ದುವಾಗಿ ಸ್ಟ್ರೈಟ್ ಆಗಿ ಶೈನಿಯಾಗಿ ಚಿಕ್ಕ ವಯಸ್ಸಿಂದನೂ ಕೂಡ ಹಾಗೇನೆ ಇತ್ತು ನನ್ನ ಕೂದಲು ಈ ರೀತಿ ಇತ್ತು ಒಂದು ಫೋಟೋನ ಆ್ಯಡ್ ಮಾಡ್ತೀನಿ ನೋಡಿ ಇದಕ್ಕಿಂತ ಸ್ವಲ್ಪ ಉದ್ದನೇ ಇತ್ತು ಅಂದರೆ ಈ ಟೈಮ್ನಲ್ಲಿ ನಾನು ಹೇರ್ ಕಟ್ ಮಾಡಿಸಿದ್ದೆ ಅದಾದ ಮೇಲೆ ನಾನು ಹೇರ್ನ ಡೊನೇಟ್ ಮೇಲೆ ಇಷ್ಟು ಶಾರ್ಟಾಗಿ ಆಗಿತ್ತು ಅಂದರೆ ಕಿವಿ ತನಕ ಕಟ್ ಮಾಡಿಸಿದ್ದೆ ಅದಾದ ಮೇಲೆ ಇಷ್ಟು ಉದ್ದ ಬೆಳೆದಿದೆ ನಾನು ಹೇರ್ ಡೊನೇಟ್ ಮಾಡಿ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಗಿರಬೇಕು ಒಂದೂವರೆ ವರ್ಷಕ್ಕೆ ಇಷ್ಟು ಲೆಂತಿಯಾಗಿ ಆಗಿ ಬೆಳೆದಿದೆ ವಂಶಸ್ತ್ರ ಕೂದಲು ಹೆಂಗಿರುತ್ತೋ ಸೊ ಇವಾಗಲೂ ಕೂಡ ಹಂಗೆ ಜೀನ್ಸ್ ಬಂದಿರೋದ್ರಿಂದ ಕೂದಲು ತುಂಬಾನೇ ಚೆನ್ನಾಗಿರುತ್ತೆ ಕೆಲವ್ರಿಗೆ ಕೆಲವ್ರಿಗೆ ಏನೇ ಹಚ್ಚಿದ್ರು ಕೂಡ ಬೆಳೆಯೋದಿಲ್ಲ ನಾನು ಯಾವ ರೀತಿ ಹೇರ್ನ ಕೇರ್ ಮಾಡ್ತೀನಿ ಅಂದ್ರೆ ನಾನು ಯಾವುದೇ ಥರ ಬ್ಲೂ ಡ್ರೈ ಆಗಿರ್ಬೋದು ಮತ್ತು ಹೇರ್ ಡ್ರೈಯರ್ ಆಗಿರ್ಬೋದು ಸ್ಟ್ರೈಟ್ನರು ಈ ಥರದ್ದೆಲ್ಲ ಯಾವುದು ಬಳಸೋದಿಲ್ಲ ನಾನು ನ್ಯಾಚುರಲ್ ಆಗಿಯೇ ಈ ಥರನೇ ಇರೋದು ಸ್ಟ್ರೈಟಾಗಿ ಸೊ ಹಾಗಾಗಿ ಯಾವುದೇ ಥರ ಸ್ಟ್ರೈಟ್ನರ್ ಎಲ್ಲ ಬಳಸೋದಿಲ್ಲ ನನ್ನ ಹತ್ರ ಹೇರ್ ಡ್ರೈಯರ್ ಇದೆ ಆದ್ರೂ ಕೂಡ ನಾನು ಅದರಲ್ಲಿ ಹೇರ್ನ ಡ್ರೈ ಮಾಡೋದಿಲ್ಲ ತೊಗೊಂಡಾಗಿಂದ ಒಂದೆರಡು ಸಾರಿ ಮಾಡಿರಬೇಕು ತೀರಾ ಎಮರ್ಜೆನ್ಸಿ ಇಮ್ಮಿಡಿಯೇಟಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಮಾತ್ರ ಅದನ್ನು ಬಳಸೋದು ಹಾಗೆಯೇ ನಾನು ಯೂಸ್ ಮಾಡೋ ಶ್ಯಾಂಪು ಟ್ರೆಸ್ಸಮ್ಮಿ ಏರ್ ಫಾಲ್ ಡಿಫೆನ್ಸ್ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು ನಾನು ಮೊದಲಿಂದಾನು ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಟೆನ್ಷನ್ ತೊಗೊಂಡ್ರೆ ಖಂಡಿತ ಏರ್ ಫಾಲ್ ಆಗುತ್ತೆ ಅಂದರೆ ಹೇರ್ ಫಾಲ್ ಆಗೋದನ್ನು ಕಡಿಮೆ ಮಾಡುತ್ತೆ ಮತ್ತು ಡ್ಯಾಮೇಜ್ನು ಕೂಡ ಕಡಿಮೆ ಮಾಡುತ್ತೆ ನಂಗೆ ತುಂಬ ಇಷ್ಟ ಹಾಗೆ ನಾನು ಯೂಸ್ ಮಾಡೋ ಆಯಿಲ್ ಬಂದು ಪ್ಯಾರಾಶೂಟ್ ಏರ್ ಆಯಿಲ್ ಇದರಲ್ಲಿ ಅಡ್ವಾನ್ಸ್ ಅಂತ ಬರುತ್ತೆ ಅಡ್ವಾನ್ಸ್ ಪ್ಯಾರಾಶೂಟ್ ಏರ್ ಆಯಿಲ್ ನಾನು ಯೂಸ್ ಮಾಡೋದು ಹೀಗೆ ರೀಸೆಂಟಾಗಿ ಎಣ್ಣೆ ಖಾಲಿಯಾಗಿತ್ತು ಅಂತ ಇಲ್ಲಿ ಲೋಕಲಲ್ಲಿಂದ ತರಿಸ್ಕೊಂಡಿದ್ದೆ ಅದು ಸಿಕ್ಕಲಿಲ್ಲ ಅಂತ ಈ ಪ್ಲೇನಾಗಿರೋಂಥ ಎಣ್ಣೆನ ತರಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ನಾನು ಹೇರ್ ಡೊನೇಟ್ ಮಾಡಾದ ಮೇಲೆ ಯಾವುದೇ ಥರ ಏನೂ ಎಕ್ಸ್ಪರಿಮೆಂಟ್ ಮಾಡಲೇ ಇಲ್ಲ ನನ್ನ ಕೂದಲಿಗೆ ಅಂದರೆ ಈ ಮಾಸ್ಕ್ ಥರ ಹಾಕ್ಕೊಳ್ಳೋದಾಗಿರ್ಬೋದು ಹೇರ್ ಪ್ಯಾಕು ಮತ್ತು ಬೇರೆ ಬೇರೆ ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ನಾನು ಹಾಕೇ ಇಲ್ಲ ಇದೆರಡನ್ನು ಮಾತ್ರ ಹಚ್ಕೊಂಡು ಬಂದಿದ್ದೀನಿ ಕೆಲವೊಂದು ಸಾರಿ ನಾನು ಮನೆಯಲ್ಲಿ ಮಾಡಿರುವಂಥ ಕೊಬ್ಬರಿ ಎಣ್ಣೆನ ಹಚ್ಕೊಂಡಿರ್ತೀನಿ ಅಷ್ಟೇ ಅಂದರೆ ಕೆಲವೊಂದು ಸಾರಿ ಬೇಕು ಅಂದಾಗ ಇಲ್ಲ ಅಂತಂದರೆ ಇದನ್ನೇ ಬಳಸ್ಕೊಂಡಿದ್ದೀನಿ ಮೊದಲು ಅಂದರೆ ನಾನು ಕೂದಲು ಉದ್ದ ಇತ್ತಲ್ವ ಆವಾಗ ನಾನು ಬೇರೆ ಒಂದು ಬ್ರ್ಯಾಂಡ್ ಎಣ್ಣೆನ ಹಾಕ್ತಾಯಿದ್ದೆ ಹಾಗೆಯೇ ಅದಕ್ಕಿಂತ ಮುಂಚೆ ಒಂದು ಮೂರು ತರಹದ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಇದೆ ಅದು ಯಾವ್ದಾವುದು ಅಂತಂದರೆ ಬಾದಾಮಿ ಎಣ್ಣೆ ಆಲಿವ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆ ಮೂರನ್ನು ಮಿಕ್ಸ್ ಮಾಡ್ಕೊಂಡು ಹಚ್ತಾ ಇದ್ದೆ ಇವಾಗ ಅದು ಯಾವುದು ಮಾಡೋದಿಲ್ಲ ಬರೀ ಕೊಬ್ಬರಿ ಎಣ್ಣೆ ಮಾತ್ರ ಹಚ್ಚೋದು ವಾರಕ್ಕೆ ಮೂರು ಸರಿ ತಲೆ ಸ್ನಾನ ಮಾಡ್ತೀನಿ ನಾಳೆ ತಲೆ ಸ್ನಾನ ಮಾಡ್ತಿದ್ದೀನಿ ಅಂದರೆ ಇವತ್ತು ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಒಂಬತ್ತು ಗಂಟೆ ಹಾಗೆ ಅತ್ತೆ ಕೈಯಲ್ಲಿ ಎಣ್ಣೆನ ಹಚ್ಚಿಸ್ಕೋತೀನಿ ನಾಳೆ ತಲೆ ಸ್ನಾನ ಮಾಡೋದು ಇಲ್ಲ ಅಂತಂದರೆ ಸ್ನಾನ ಮಾಡೋದು ಎರಡು ಮೂರು ಗಂಟೆ ಅಂತ ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡ್ಕೋತೀನಿ ಹಾಗೆ ಎಣ್ಣೆ ಹಾಕ್ತಿರುವಂಥ ತಲೆಗಿನ ಸ್ನಾನನೇ ಮಾಡೋದಿಲ್ಲ ಅಂದರೆ ಎಣ್ಣೆ ಇಲ್ಲದೆ ಬುರ್ಡಗನ ನೀರನ್ನೇ ಹಾಕೋದಿಲ್ಲ ಮತ್ತು ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ಳೋದಿಲ್ಲ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಸ್ನಾನ ಮಾಡಿದ್ರೆ ಹೇರ್ ತುಂಬಾ ಚೆನ್ನಾಗಿರುತ್ತೆ ಇದಾಗಿತ್ತು ನನ್ನ ಹೇರ್ ಕೇರ್ ರೊಟೀನ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು